ಮುಂದೆ ಗುರಿ ಹಿಂದೆ ಗುರು ಇರಬೇಕೆಂಬ ಮಾತಿದೆ. ಹೌದು, ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಗುರುವಿನ ಪಾತ್ರವು ಮುಖ್ಯ. ಅಜ್ಞಾನವೆಂಬ ಅಂಧಕಾರದಿಂದ ಜ್ಞಾನವೆಂಬ ಬೆಳಕಿನ ಕಡೆಗೆ ಕೊಂಡೊಯ್ಯುವುದೇ ಗುರು. ಇಂತಹ ಹಲವು ಉದಾತ್ತ ಗುರು ಪರಂಪರೆಗಳನ್ನು ಕಂಡ ದೇಶ ನಮ್ಮದು. ಅಂತಹ ಗುರುವನ್ನು ನೆನಪಿಸುವ ದಿನವೇ ಶಿಕ್ಷಕರ ದಿನಾಚರಣೆ. ಈ ದಿನದ ಆಚರಣೆಯ ಹಿಂದೆ ಧೀಮಂತ ವ್ಯಕ್ತಿತ್ವವೊಂದರ ಕಥೆ ಇದೆ. ಶಿಕ್ಷಕರೆಂದರೆ ಹೀಗೆ ಇರಬೇಕು ಎಂಬಂತೆ ಬದುಕಿ ತೋರಿಸಿದ ಚೈತನ್ಯವಿದೆ. ಈ ಚೈತನ್ಯದ ಹೆಸರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ತಲೆಯ ಮೇಲೊಂದು ಪೇಟ, ಮುಖದಲ್ಲಿ ಎದ್ದು ಕಾಣುವ ಚೈತನ್ಯ, ತೀಕ್ಷ್ಣ ಕಣ್ಣು, ಹೊಳಪುಳ್ಳ ಕಣ್ಣಿಗೆ ಒಪ್ಪುವಂತೆ ಶೋಭಿಸುವ ಕನ್ನಡಕ, ಅಪ್ಪಟ ಸಾಂಪ್ರದಾಯಿಕ ಉಡುಪು, ಈ ಮಹಾನ್ ವ್ಯಕ್ತಿಯೇ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಅವರು ಮಹಾನ್ ತತ್ವಜ್ಞಾನಿ. ರಾಜಕೀಯ, ಸಾಮಾಜಿಕ, ಶಿಕ್ಷಣ ಕ್ಷೇತ್ರದಲ್ಲಿನ ಅವರ ನಡೆ ಇಂದು ಹೆಚ್ಚೆ ಗುರುತಾಗಿ ಕರೆಯಲ್ಪಡುತ್ತದೆ. ಇದು ಮುಂದುವರಿಯುತ್ತಾ ಇಂದಿನ ಆಧುನಿಕ ಶಿಕ್ಷಣದಲ್ಲೂ ಅವರ ಚಿಂತನೆಗಳು ಅತಿ ಪ್ರಸ್ತುತ ಎನಿಸಿಕೊಳ್ಳುತ್ತಿವೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವಿಸ್ಮರಣೀಯರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನಿಸಿದ್ದು 1888 ಸೆಪ್ಟೆಂಬರ್ 5ರಂದು. ಅಂದು ತಮಿಳುನಾಡಿನ ಭಾಗವಾಗಿದ್ದ ತಿರುತ್ತಣಿಯಲ್ಲಿನ ಬ್ರಾಹ್ಮಣ ಕುಟುಂಬದಲ್ಲಿ ಸರ್ವಪಲ್ಲಿ ಎಂಬ ಊರಿನ ಹೆಸರನ್ನೇ ಮನೆತನದ ಹೆಸರಾಗಿ ಹೊಂದಿದ್ದ ವೀರಸ್ವಾಮಿ ಮತ್ತು ಸೀತಮ್ಮ ದಂಪತಿಗಳ ಮಗನಾಗಿ ಜನನ. ಪ್ರಾಥಮಿಕ ಶಿಕ್ಷಣವನ್ನು ತಿರುತ್ತಣಿಯಲ್ಲಿನ ಅಲಂರಾಮ್ ಶಾಲೆಯಲ್ಲಿ ಮುಗಿಸಿದರು. ಲುಥೇರಾಮ್ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದರು ರಾಧಾಕೃಷ್ಣನ್. ಸಾಮಾನ್ಯರಲ್ಲಿ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದ ಇವರು ಆಕರ್ಷಿತರಾದದ್ದು ಸ್ವಾಮಿ ವಿವೇಕಾನಂದರ ಕಡೆಗೆ. 16ನೇ ವಯಸ್ಸಿನಲ್ಲಿ ಸಂಬಂಧಿಕರ ಮನೆತನದ ಶಿವಕಾಮು ಅವರೊಂದಿಗೆ ವಿವಾಹವಾದರು. ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವೆಲ್ಲೂರಿಗೆ ತೆರಳಿದರು. ತಮ್ಮ 17ನೇ ವಯಸ್ಸಿನಲ್ಲಿ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಸೇರಿದರು. ಕಲಿಕೆಯ ವೇಳೆಯಲ್ಲಿ ಪುಸ್ತಕದೊಡನೆ ಪ್ರೀತಿ ಅಂಕುರಿಸಿತ್ತು. ಈ ಪ್ರೀತಿ ಅವರ ವ್ಯಕ್ತಿತ್ವದ ಅವಿಭಾಜ್ಯ ಅಂಗವೇ ಆಯಿತು. ಮುಂದೆ ಇದೇ ಅವರ ಎಲ್ಲ ಸಾಧನೆಗಳಿಗೆ ಕಾರಣೀಭೂತವಾಗಿದ್ದು ಇಂದು ಇತಿಹಾಸ. ತಮಗೆ ದೊರೆತ ಶಿಷ್ಯವೇತನದಲ್ಲಿ ಪುಸ್ತಕಗಳನ್ನು ಕೊಂಡುಕೊಂಡು ಓದುವಷ್ಟು ಪುಸ್ತಕ ಪ್ರೀತಿ ಇತ್ತು. ಅದೇ ಹಣದಲ್ಲಿ ಶೈಕ್ಷಣಿಕ ಶುಲ್ಕ ಪಾವತಿಸಿ ಉಳಿದ ಹಣವನ್ನು ಬಡತನದಲ್ಲಿದ್ದ ಸ್ನೇಹಿತರಿಗೆ ಹಂಚುವಷ್ಟು ಉದಾರ ಮನಸ್ಸು. ಪುಸ್ತಕ ಪ್ರೀತಿಯಿಂದಲೇ ಜ್ಞಾನ ವೃದ್ಧಿಸಿಕೊಂಡ ರಾಧಾಕೃಷ್ಣನ್ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಉಚ್ಚ ಶ್ರೇಣಿಯಲ್ಲಿ ಪಾಸಾದರು. 1906ರಲ್ಲಿ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ನಲ್ಲಿ ತತ್ವಶಾಸ್ತ್ರದಲ್ಲಿ ಬಿಎ ಪೂರೈಸಿದರು. 1909ರಲ್ಲಿ ಎಂಎ ಪದವಿ ಮುಗಿಸಿದರು. ತೆಲುಗು ರಾಧಾಕೃಷ್ಣನ್ ಅವರ ಮಾತೃಭಾಷೆಯಾಗಿದ್ದರೂ ಸಂಸ್ಕೃತ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲೂ ಪಾಂಡಿತ್ಯವಿತ್ತು. ಶಿಕ್ಷಣ ಮುಗಿಸಿ 1909ರಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ವೃತ್ತಿ ಜೀವನ ಆರಂಭಿಸಿದರು. ಅಂದು ಅವರಿಗೆ ತಿಂಗಳಿಗೆ 60 ರೂಪಾಯಿ ವೇತನ. 1917ರವರೆಗೆ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಅಧ್ಯಾಪನ ನಡೆಸಿದರು. ಮುಂದೆ 1918ರಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಮೈಸೂರು ಮಹಾರಾಜ ಕಾಲೇಜ್ನಲ್ಲಿ ತತ್ವಶಾಸ್ತ್ರ ಬೋಧಿಸಿದರು. ಈ ಹಂತದಲ್ಲಿ ದಿ ಕ್ವೆಸ್ಟ್, ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಎಥಿಕ್ಸ್ಗಳಲ್ಲಿ ಪ್ರಬಂಧಗಳನ್ನು ಪ್ರಕಟಿಸಿದರು. ದಿ ಫಿಲಾಸಫಿ ಆಫ್ ರವೀಂದ್ರನಾಥ್ ಎಂಬ ಕೃತಿ ಬರೆದರು.
1920 ರಲ್ಲಿ ದಿ ರೇನ್ ಆಫ್ ರಿಲಿಜನ್ ಇನ್ ಕಾಂಟೆಂಪರರಿ ಫಿಲಾಸಫಿ ಎಂಬ ಎರಡನೇ ಕೃತಿ ಹೊರತಂದ್ರು. ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಮುಂದೆ 1926 ಲಂಡನ್ನ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ತತ್ವಶಾಸ್ತ್ರ ಸಭೆಯಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ್ರು. 1929 ಆಕ್ಸ್ಫರ್ಡ್ನ ಹ್ಯಾರಿಸ್ ಮ್ಯಾಂಚೆಸ್ಟರ್ ಕಾಲೇಜ್ನಲ್ಲಿ ಜೀವನದ ಆದರ್ಶಗಳ ಕುರಿತಾಗಿ ಉಪನ್ಯಾಸ ನೀಡಲು ಆಹ್ವಾನ ಪಡೆದರು. ಮುಂದೆ ಅದೇ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುವ ಗೌರವ ಪಡೆದರು. ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಗಾಗಿ 1931 ಲಂಡನ್ ದೊರೆ 5ನೇ ಜಾರ್ಜ್ರಿಂದ ನೈಟ್ಹುಡ್ನ ಗೌರವ ಪಡೆದರು. ವೇದ ಮತ್ತು ಉಪನಿಷತ್ತುಗಳ ಆಳವಾದ ಅಧ್ಯಯನ ಮಾಡುವುದರ ಜೊತೆಗೆ ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಆಳವಾಗಿ ಕರಗತ ಮಾಡಿಕೊಂಡಿದ್ದರು ರಾಧಾಕೃಷ್ಣನ್. ಹೀಗಾಗಿ ಅವರನ್ನು ಗುರುವಾಗಿ ಪಡೆಯಬೇಕೆಂದೇ ಎಷ್ಟೋ ವಿದ್ಯಾರ್ಥಿಗಳು ತತ್ವಶಾಸ್ತ್ರಗಳನ್ನು ಆಯ್ದುಕೊಳ್ಳುತ್ತಿದ್ದರಂತೆ. ಅವರ ಪಾಠಗಳು ಎಂದಿಗೂ ಚರ್ಚೆಯೊಂದಿಗೆ ಆರಂಭವಾಗುತ್ತಿದ್ದು, ವಿದ್ಯಾರ್ಥಿಗಳು ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಅದಕ್ಕೆ ಉತ್ತರ ನೀಡಿ ಪಾಠ ಮುಂದುವರಿಸುತ್ತಿದ್ದರು. ಅವರು ಬೋಧಿಸುವ ವಿಧಾನ ಭಿನ್ನವಾಗಿರುತ್ತಿತ್ತು. 50 ನಿಮಿಷಗಳ ಅವಧಿಯಲ್ಲಿ ಅವರು ಕೇವಲ 20 ನಿಮಿಷಗಳನ್ನು ಬೋಧನೆಗೆ ಮೀಸಲಿಟ್ಟರೆ 20 ನಿಮಿಷ ಪ್ರಧಾನ ಅಂಶಗಳನ್ನು ಬರೆಯಿಸಲು ಮೀಸಲು, ಉಳಿದ ನಿಮಿಷಗಳಲ್ಲಿ ಮುಕ್ತ ಚರ್ಚೆ. ಕ್ಲಿಷ್ಟವಾದ ವಿಷಯಗಳನ್ನು ಸಂಕೀರ್ಣವಾದ ಸಿದ್ಧಾಂತವನ್ನು ತಿಳಿಗೊಳಿಸಿ ತಿಳಿಸುವ ಕಲೆ ಅವರಿಗೆ ಸಿದ್ಧಿಸಿತ್ತು. ಸ್ಪಷ್ಟತೆ ಅವರ ಮಾತಿನ ವಿಶೇಷತೆಯಾಗಿತ್ತು. ಅಕ್ಷರಶಃ ಅವರ ಮಾತು ಮುತ್ತಿನ ಹಾರ. There is something great. We say satyameva jayate. Our motto is truth alone prevails. Truth is the name which we give to God. He is satya swarupa. He is satya narayana. We say truth prevails. 1931 1936 ಆಂಧ್ರ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದರು. ನಂತರ 1948 ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದರು. ತಮ್ಮ ಯಶಸ್ವಿ ಶೈಕ್ಷಣಿಕ ಬದುಕಿನ ನಂತರ ರಾಜಕೀಯ ಪ್ರವೇಶಿಸಿದರು. 1947 ಭಾರತ ಸ್ವತಂತ್ರಗೊಂಡ ನಂತರ ಯುನೆಸ್ಕೋದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ರು. 1948 ಭಾರತ ಸರ್ಕಾರದ ವಿಶ್ವವಿದ್ಯಾನಿಲಯಗಳ ಶಿಕ್ಷಣ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡ್ರು. 1962-67 ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ರು. ರಾಧಾಕೃಷ್ಣನ್ ಅವರ ಪ್ರಕಾರ ಶಿಕ್ಷಣವೆಂದರೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು, ಆ ಮೂಲಕ ವಿದ್ಯಾರ್ಥಿಗಳಿಗೆ ಬದುಕುವುದನ್ನು ಕಲಿಸುವುದು, ಮಗುವಿನ ಮೇಲೆ ಯಾವುದೇ ರೀತಿಯ ಕಠಿಣ ಕ್ರಮ ಕೈಗೊಳ್ಳದೆ ಪ್ರೀತಿಯಿಂದಲೇ ಶಿಸ್ತು ಸಂಯಮವನ್ನು ಕಲಿಸಿದಾಗ ಶಿಕ್ಷಣದ ಮಹತ್ವ ಅರ್ಥವಾಗುತ್ತದೆ ಎಂಬುದು ಅವರ ಗ್ರಹಿಕೆಯಾಗಿತ್ತು. ವಿದ್ಯಾರ್ಥಿಗಳಲ್ಲಿ ನಿರಂತರ ಅಧ್ಯಯನವನ್ನು ಪ್ರೋತ್ಸಾಹಿಸುವುದರ ಮೂಲಕ ಆದರ್ಶ ಗುಣವನ್ನು ಮೈಗೂಡಿಸಿದಾಗ ಒಬ್ಬ ನಿಜವಾದ ಶಿಕ್ಷಕನಾಗುತ್ತಾನೆ ಎಂದು ರಾಧಾಕೃಷ್ಣನ್ ಎಲ್ಲೆಡೆ ಸಾರಿದರು.
ಇವರ ಸೇವೆಯನ್ನು ಗುರುತಿಸಿ ರಾಷ್ಟ್ರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ವಿಶ್ವವಿದ್ಯಾನಿಲಯಗಳು ಇವರನ್ನು ಗೌರವಿಸಿದೆ. 1931ರಲ್ಲಿ ನೈಟ್ಹುಡ್ ಪ್ರಶಸ್ತಿ, 1963ರಲ್ಲಿ ಟೆಹರಾನ್ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್, ಮಾಸ್ಕೋ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್, 1964ರಲ್ಲಿ ನ್ಯಾಷನಲ್ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರ್ ಆಫ್ ಲಾ, 1967ರಲ್ಲಿ ಭಾರತ ಸರ್ಕಾರದ ಪರಮೋಚ್ಚ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ. ಇಷ್ಟೆಲ್ಲ ಸಾಧನೆ ಮೆರೆದ ಈ ಶಿಕ್ಷಣ ರತ್ನ 1975 ಏಪ್ರಿಲ್ 16ರಂದು ತಮ್ಮ 86ನೇ ವಯಸ್ಸಿನಲ್ಲಿ ಅಸ್ತಂಗತರಾದರು. ಆದರೂ ತಮ್ಮ ಸಾಧನೆಗಳ ಮೂಲಕ ಅಮರರಾಗಿರುವ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನದ ಮೂಲಕ ನಮ್ಮನ್ನು ತಲುಪುತ್ತಾರೆ. ಡಾಕ್ಟರ್ ರಾಧಾಕೃಷ್ಣನ್ ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದರೆನ್ನುವುದಕ್ಕಿಂತ ಒಬ್ಬ ಉತ್ತಮ ಶಿಕ್ಷಕರು ಎಂದೇ ಗುರುತಿಸಿಕೊಂಡವರು. ಹೀಗಾಗಿಯೇ ರಾಷ್ಟ್ರಪತಿಗಳಾಗಿದ್ದ ವೇಳೆ ಅವರ ಜನ್ಮದಿನಾಚರಣೆ ಆಚರಿಸುವ ಬದಲು ಶಿಕ್ಷಕರ ದಿನ ಆಚರಿಸಿ ಎಂದು ಸಲಹೆ ನೀಡಿ ಶಿಕ್ಷಕ ವರ್ಗಕ್ಕೂ ಗೌರವದ ದಿನ ದೊರಕಿಸಿಕೊಟ್ರು. ಹೀಗಾಗಿಯೇ ಅವರು ಅಸ್ತಂಗತರಾಗಿ ಎಷ್ಟೋ ವರ್ಷಗಳಾದರೂ ಇಂದಿಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮಿನುಗುತ್ತಿದ್ದಾರೆ, ಅಮರರಾಗಿದ್ದಾರೆ.